ಮಾಜಿ ಸಿಎಂ ಕುಮಾರಸ್ವಾಮಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಾಮನಗರದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಬರುವ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿದ್ದು ರಾಮನಗರದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ವಿಶೇಷ ಪೂಜೆಯಲ್ಲಿ ಯಾರ್ಯಾರು ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಬರ್ತಾರೆ ಅಂತಹ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಬರ್ತಾ ಇರುವ ಭಕ್ತರಿಗೆ ಯಾವ ರೀತಿಯಾಗಿ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ, ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ 64ನೇ ಹುಟ್ಟುಹಬ್ಬದ ವಿಶೇಷವಾಗಿ ಇವತ್ತು ರಾಮನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇದೆ. ಈಗ ಬರುವ ಭಕ್ತಾದಿಗಳಿಗೆ ಒಂದು ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ದೃಶ್ಯಗಳಲ್ಲಿ ತಾವು ಕೂಡ ಗಮನಿಸಬಹುದು, ಸುಮಾರು ಒಂದು 30ಕ್ಕೂ ಹೆಚ್ಚು ಕೌಂಟರ್ಗಳನ್ನ ಇಲ್ಲಿ ತೆರೆಯಲಾಗಿದೆ. ಏನು ಈ ಕೌಂಟರ್ನಲ್ಲಿ ವಿಶೇಷವಾಗಿ ಸಿಹಿ ಊಟವನ್ನ ಬಡಿಸಲಾಗ್ತಾ ಇದೆ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆಗೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತರಕಾರಿ ಪಲಾವ್ ಆಗಿರಬಹುದು, ಹಾಗೆ ಮೊಸರನ್ನ ಆಗಿರಬಹುದು, ಹಾಗೆ ಬರುವಂತಹ ಭಕ್ತಾದಿಗಳಿಗೆ ವಿಶೇಷವಾಗಿ ಮೈಸೂರು ಪಾಕ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ. ಸುಮಾರು 30,000ಕ್ಕೂ ಹೆಚ್ಚು ಜನರಿಗೆ ಈ ಒಂದು ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ಈಗಲೂ ಕೂಡ ಊಟದ ವ್ಯವಸ್ಥೆ ಬಹಳ ಭರದಿಂದ ಸಾಗ್ತಾ ಇದೆ. ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ ಸೇರಿದಂತೆ ಮಂಡ್ಯ ಭಾಗದಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಸಾಗರೋಪಾದಿಯಾಗಿ ಬರ್ತಾ ಇದ್ದಾರೆ. ಸಂಜೆ 6 ಗಂಟೆಗೆ ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರಾರಂಭ ಆಗ್ತದೆ. ನಂತರ 8 ಗಂಟೆವರೆಗೂ ಕೂಡ ಪೂಜೆ ನಡೀತದೆ. ಈ ಪೂಜೆಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ದೇವೇಗೌಡರು, ಹಾಗೆ ಅವರ ಪತ್ನಿ ಚೆನ್ನಮ್ಮನವರು, ಹಾಗೆ ಕುಮಾರಸ್ವಾಮಿಯವರು, ಅನಿತಾ ಕುಮಾರಸ್ವಾಮಿಯವರು, ಹಾಗೆ ನಿಖಿಲ್ ಕುಮಾರಸ್ವಾಮಿ, ರೇವತಿಯವರು ಕೂಡ ವಿಶೇಷವಾಗಿ ಪೂಜೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಒಟ್ಟಾರೆ ಈ ಒಂದು ಕಲ್ಯಾಣ ಮಹೋತ್ಸವಕ್ಕೆ ಬರ್ತಕ್ಕಂತ ಜನರಿಗೆ ಒಂದು ವಿಶೇಷವಾಗಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗೆ ಮತ್ತೊಂದು ಕಡೆ ಒಂದು ಪೂಜೆ ನಡೀತಾ ಇದೆ. ಪೂಜೆಯ ಮೇಲ್ಭಾಗದ ಒಂದು ಗ್ರೌಂಡ್ ನಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ರೆಡ್ಡಿ ಜೊತೆಗೆ ಎ.ಟಿ. ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ.